ಹೇ ಗಾಯ್ಸ್, ಎಲ್ಲರೂ ಆರಾಮದೀರಿ ಅಂದ್ಕೊಂಡಿನಿ. ನಾನು ಆರಾಮದೀನಿ. ಸೊ ಇನ್ನೊಂದು ಹೊಸ ಗೇಮ್ಪ್ಲೇ ತೊಗೊಂಡಿನಿ, ನೋಡಿರಿ, ಎಂಜಾಯ್ ಮಾಡಿರಿ. ಆ್ಯಸ್ ನಾ ಹೇಳ್ದಂಗೆ ಗಾಯ್ಸ್, ರೆಗ್ಯುಲರ್ ವೀಡಿಯೋ ಬರುತ್ತೆ ಅಂತ ಹೇಳಿದ್ದೆ. ಸೊ ಹಂಗೆ ರೆಗ್ಯುಲರಾಗಿ ಇವತ್ತೊಂದು ಗೇಮ್ಪ್ಲೇ ತೊಗೊಂಡಿನಿ, ನೋಡಿರಿ. ಆ್ಯಂಡ್ ನಿಮ್ಗೆ ಲೈಕ್ ಆಯ್ತು, ಲೈಕ್ ಮಾಡಿರಿ, ಭಾಳ ಲೈಕ್ ಆಯ್ತು, ಶೇರ್ ಮಾಡಿರಿ. ಅದ್ರಕ್ಕಿಂತ ಜಾಸ್ತಿ ಲೈಕ್ ಆಯ್ತು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೊಬ್ರಿಗೆ ಮಾಡಿಸ್ರಿ, ನೀವು ಮಾಡಿಲ್ಲ ಅಂದ್ರೆ ನೀವು ಮಾಡಿರಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ನಾ ಇದನ್ನೇನು ಹೇಳೋದು ಬೇಕಾಗಿಲ್ಲ, ನೀವು ಮಾಡ್ತಿರಂತ ನಂಗೆ ಗೊತ್ತೈತಿ, ಆದರೂ ಒಂದು ಸಲ ಹೇಳ್ಬೇಕು ಹೇಳ್ತೀನಿ. 300 ಸಬ್ಸ್ಕ್ರೈಬರ್ಸ್ ರೀ, ಬರೀ 300 ಆಗಕ್ಕೆ ಬರೀ ಬರೀ 8 ಜನ ಬೇಕಾಗ್ಯಾರ, ಬರೀ 8 ಕೈಯಾಗೆ ಎಣಿಸ್ಬೋದು ಅಷ್ಟ, 8 ಜನ ಬೇಕಾಗ್ಯಾರ. ಆ 8 ಜನ, ಈ 8 ಸಬ್ಸ್ಕ್ರೈಬರ್ಸ್ ನೀವು ಮಾಡಿಸ್ತೀರಿ ನಂಗೆ ಗೊತ್ತೈತಿ. ನಾ ಬೆಳಿಗ್ಗೆ ಎದ್ದು ನೋಡಿದ್ರಾಗ 300 ಆಗಿರ್ತಾವ ನನಗೆ ಗೊತ್ತೈತಿ. ಆದ್ರೂ ಒಂದು ಮಾತು ಏನು ಹೇಳುವಂಗೆ, ನೀವು ಏನಾರ ಟೆನ್ಷನ್ ಗಿನ್ಸ್ ಇರ್ತಾವ ನೀವು ಬೆಳಗ್ಗಿಂದ, ಅವೆಲ್ಲ ಸ್ವಲ್ಪ ಅದ್ರಾಗ ಇದೊಂದು ನೆನ್ಪಿಟ್ಕೋರಿ ಅಂತಂದು ನೆನಪು ಮಾಡೀನಿ. 8 ಮಂದಿ ಬೇಕಾಗ್ಯಾರ ರೀ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ, ಪುಣ್ಯ ಬರುತ್ತೆ ನಿಮ್ಗೆ. ಚಂದನ್ ಹೆಂಡತಿ ಸಿಗ್ತಾಳೆ, ಹುಡುಗಿಯಾರಿದ್ರೆ ಅಂದ್ರೆ ಚಂದನ್ ಗಂಡು ಸಿಗ್ತಾನೆ. ಆತಾ, ಇಷ್ಟಕ್ಕಂತರೂ ನೀವು ಮಾಡಿಸಬೇಕು. ಆದರೆ ನೀವು ಏನಾರು ಮಾಡಿಸ್ಲಿಲ್ಲ ಅಂದ್ರೆ ನಿಮಗೆ ಅಸಹ್ಯನ ಹೆಂಡತಿ ಅಸಹ್ಯನ ಗಂಡ ಬೇಕು ಅಂದಂಗೆ ಅರ್ಥ ಅದ್ರದ್ದು. ಸೊ ಅದೆಲ್ಲ ಆತೀಗ ಗೆಪ್ಲೆ ಕಡೆ ಬರೋಣಂತ. ಆ್ಯಂಡ್ ರೀ, ಜೀವನದಾಗ ಖರೆ ನಿಜ ಹೇಳ್ಬೇಕಂತ ನಿಜ ಹೇಳ್ತೀನಿ ರೀ, ನಾನು ಜೀವನದಾಗ ಫಸ್ಟ್ ಟೈಮ್ ಮಿಲಿಟ್ರಿ ಬೇಸ್ ಒಳಗೆ ಇಳಿಯಕ್ಕೆ ಗನ್ ಸಿಕ್ಕೈತೆ ನನಗೆ. ಯಾವತ್ತೂ ಸಿಗಂಗಿಲ್ಲರಿ ಗನ್ ನನಗೆ. ನಮ್ಮ ಹುಡುಗರು ಬಾಟ್ ಗಿಟ್ ಹೊಡಿತಾವೆ, ಅವು ಬಾಟ್ ಹೊಡೆದು ಕೂಡಲೇ ಅವ್ರಿಗೆ ಹೇಳಿ ಕೈಕಾಲು ಬಿದ್ದು ಹೋಗಿ ಲೂಟ್ ಮಾಡ್ತೀನಿ ಕರೆಕ್ಟ್. ಅವಾಗ ಗನ್ ಸಿಗುತ್ತೆ ನನಗೆ, ಅಷ್ಟರಾಗ ಈ 8 ಕಿಲ್ ಆಗಿರ್ತಾವೆ ನಮ್ಮ ಟೀಮ್ಮೇಟ್ಸ್. ಎಲ್ಲ ಹೋಲ್ಬಿಡ್ರಿ, ಗನ್ ಸಿಕ್ಕೈತಿ, ಸಿಕ್ಕ ಮೇಲೆ ಗನ್ ನೋಡ್ರಿ, ಗನ್ ಸಿಕ್ಕ ಮೇಲೆ ಪ್ರಸಾದ ಕೊಟ್ಕೊಂತಿರ್ಬೇಕು. ಸೊ ಹಂಗಂತಂದು ಇಲ್ಲಿ ಹಿಂದೆ ಇಲ್ಲಿ ಬಾಟ್ ಹೊಡಿತಿರ್ತಾರೆ ಒಂದು ಸ್ಕ್ವಾಡ್ದವರು. ಸೊ ಅದಕ್ಕಂತಂದು ಈ ಕಡೆ ಬರ್ತೀವಿ, ಇಲ್ಲಿ ಪ್ರಸಾದ ಕೊಡು ನಿಮ್ರಿಗೆ ಅಂತಂದು. ಈಗ ನೀವು ನೋಡಿದ್ರಿ, ಒಬ್ಬಂಗೆ ನಾ ಒಂದು ಚೂರು ಪ್ರಸಾದ ಕೊಟ್ಟೆ, ಅವಂಗೆ ಅದು ಎಷ್ಟು ಟೇಸ್ಟ್ ಅನ್ನಿಸ್ತು ಅಂತಂದ್ರೆ, ಅವ ಸಾಕು ಬಿಡು ಅಂತಂದು ಮನೆಗೆ ಹೋಗಲಿಲ್ಲ, ವಾಪಸ್ ಏ ಇನ್ನೂ ಸ್ವಲ್ಪ ಏ ಇಲ್ಲ ಅವನು ಪ್ರಸಾದನೇ ಹಿಂಗೈತೆ ಅಂದರೆ ಊಟ ಹೆಂಗಿರ್ಬೇಕು ಇನ್ನು ಅಂತ ಅಂದ್ಕೊಂಡು ಬರ್ತಾನೆ. ಸೊ ಅವ್ನು ಬರೋಬ್ಬರಿ ಹೊಟ್ಟೆ ತುಂಬಿಸ್ತೀನಿ, ಅದು ಹೆಂಗೆ ತುಂಬಿಸ್ತೀನಿ ನೋಡ್ರಿ. ಈ ಪಾಪ ಜೀವ್ರಿ, ಏನು ಮಾಡ್ಬೇಕು ಅದೆಲ್ಲ, ಅದು ಆಸಿ ಬುರುಕ ಆಸಿ ಬುರುಕ ಅಂತಾರೆ ನೋಡ್ರಿ. ಹಂಗೆ ಹಿಂಗೆ ಹೊಟ್ಟೆ ತುಂಬಂಗಿಲ್ಲ ಇವ್ನು ತವ್ರದ್ದು, ಇಂಥವ್ರು ಹೊಟ್ಟೆ ತುಂಬಿಸ್ಬೇಕು ಬರೋಬ್ಬರಿ. ಸೊ ಇವಂಗೆ ಹೊಟ್ಟೆ ತುಂಬಿಸೇನಿ, ಇವ್ನ ಟೀಮೇಟ್ಸ್ ಎಷ್ಟು ಹೊಟ್ಟೆ ಹಸ್ತಿತ್ತಂದ್ರೆ ಇವನ್ಗೆ ನಮಗೂ ಹೊಟ್ಟೆ ಹಸ್ತೈತಪ್ಪ, ನಮಗೂ ಪ್ರಸಾದ ಕೊಡು ಅಂತಂದು ಎಲ್ಲೆಲ್ಲಿಂದ ಬರ್ತಾರೆ, ಎಲ್ಲೆಲ್ಲಿಂದ ಫೈರ್ ಮಾಡ್ತಾರೆ, ಅಷ್ಟ್ರಿಗೂ ಪ್ರಸಾದ ಸಿಗುತ್ತೆ ನೋಡ್ರಿ. ಇಲ್ಲಿಗೆ ನಾ ಏನು ಅಂದ್ಕೊಂಡಿದ್ದೆ, ಆತ್ಪ ಈ ಸ್ಕ್ವಾಡ್ದಾಗ ಅಂತೂ ಒಂದು 3 ಜನ ಸತ್ತರು, ಎದುರಿಗೆ ಒಂದು ಸ್ಕ್ವಾಡ್ ಐತಿ, ಅಲ್ಲೊಂದು ನಾಕ್ ಮಾಡೀನಿ. ಆತು ಇನ್ನೇನು ಅವ್ನು ಟೀಮೇಟ್ ರಿವೈವ್ ಮಾಡೋಕೆ ಬರ್ತಾರೆ, ಹೊಡೆದ್ರೆ ಆತು ಇಲ್ಲೊಂದು ಇಲ್ಲೇ ಮಿಲ್ಟ್ರಿ ಬೇಸ್ನಾಗ ಒಂದು 7-8 ಕಿಲ್ ಹಾಕವು ಅಂದ್ಕೊಂಡು ನಾನು ಸಮಾಧಾನದಲ್ಲೇ ಆರಾಮಾಗಿ ಇಲ್ಲಿ ನೋಡ್ತಿರ್ತೀನಿ. ನಾ ಅಂದ್ಕೊಂಡಂಗೆ ಆಗುತ್ತೆ ರೀ, ಅವ್ನು ಟೀಮೇಟ್ ಬರ್ತಾನೆ ಅಲ್ಲಿ ಉಳ್ಸಾಕ ಅವ್ನು. ಬಟ್ ಇಲ್ಲೇನು ಮಿಸ್ಟೇಕ್ ಹಾಕೈತಂದ್ರೆ, ಇಲ್ಲದಾನಲ್ಲ ನಮ್ಮ ಟೀಮೇಟ್, ಇಲ್ಲ ನೋಡ್ರಿ ಯಾರ ನಂಬರ್ 2, ಅವ ಏನು ಮಾಡ್ತಾನ ಹೇಳ್ತೀನಿ ಅವ್ನು. ನೋಡಪ್ಪ ತಮ್ಮ, ಎಲ್ಲರಿಗೂ ಪ್ರಸಾದ ಕೊಡು, ಆರಾಮ್ಸೆ ಕೊಡು, ಅವಸರ ಮಾಡಬೇಡ, ಒಂದು ಸ್ವಲ್ಪ ತಡಿ, ಮುಂದೆ ಹೋಗಬೇಡ, ಎಲ್ಲಿ ಬರ್ತಾರೆ ಎಲ್ಲದಾರ ಏನು ನೋಡಿಕೊಂಡು ಹೋಗುನಂತ, ಆರಾಮಾಗಿ ಎಲ್ಲರದ್ದು ಹೊಟ್ಟೆ ತುಂಬಿಸನಂತ, ಅವಸರ ಮಾಡಬೇಡ ಅಂತ ನಾ ಎಷ್ಟು ಚಂದ ಹೇಳ್ತಿರ್ತೀನಿ ರೀ. ನನ್ನಷ್ಟು ಚಂದಾಗ ಅವ್ಗೆ ನಾ ಎಷ್ಟು ಚಂದ ಹೇಳಿ ಗೊತ್ತಲ್ಲ ರೀ ಅವಂಗೆ. ಅಷ್ಟು ಚಂದಾಗ ನಾ ಏನ್ರಿ ಯಾವ್ದಾರು ಒಂದು ಇಲ್ಲಿ ಉಯ್ಯಿರ್ತಾವೆ ನೋಡ್ರಿ, ಓಣ್ಯಾಗ ಅಡ್ಡಾಡೋ ನಾಯಿ ಅವು ಆಕಳ ಗೀಕಳು ಇರ್ತಾವಲ್ಲ, ಅವಕ್ಕೆ ಇಷ್ಟು ಚಂದ ಹೇಳಿದ್ನಿ ಅಂದ್ರೆ ಅವನು ನಾಳೆ ಎಲೆಕ್ಷನ್ನೇ ನಿಂತು ಓಣಿ ಮೆಂಬರ್ ಹಾಕೋವು. ಅಷ್ಟು ಚಂದ ಬುದ್ಧಿ ಮಾತು ಹೇಳಿದ್ರು ಇಲ್ಲ ಕೇಳಂಗಿಲ್ಲ, ಎದಕ್ಕೆ ಕೇಳ್ಬೇಕು, ಕೇಳಬೇಕಲ್ಲ, ಅದಕ್ಕಂತಂದು ಹೋಗಿ ಹಿಂಗಾಗತ್ತೆ ನೋಡ್ರಿ. ಗಣೆ ಬಾರ ದೊಡ್ಡವ್ರ ಮಾತು ಕೇಳಂಗಿಲ್ಲರಿ, ಏನು ಮಾಡ್ಬೇಕು, ಹೊಟ್ಟೆ ಹಿಡ್ಕೊಂಡು ಬರ್ತಾನ ಅಣ್ಣ ಅಣ್ಣ ಉಳಿಸೋಣ ಉಳಿಸೋಣ ಅಂತಂದು ಹೊಟ್ಟೆ ಹಿಡ್ಕೊಂಡು ಕುಂತಿರ್ತಾರೆ. ಮತ್ತು ಏನು ಮಾಡ್ಬೇಕಪ್ಪ, ತಮ್ಮಗಳು ಉಳಿಸಬೇಕಲ್ರಿ. ಮತ್ತು ಅದೇ ರೀ, ನಾ ಹೇಳಿದ್ನಲ್ಲ, ನಮ್ಮ ಹುಡುಗರಿಗೆ ಯಾರು ಹೊಡಿತಾರೆ ಅವ್ರಿಗೆ ಹೊಡೆಯುವುದೆ, ಅವ್ರು ನಮ್ಮ ಹುಡುಗರು ಹೊಡೆದವ್ರಿಗೆ ನಾವು ಹೊಡಿಲಿಲ್ಲ ಅಂದ್ರೆ ಹೆಂಗೆ ರೀ, ಮತ್ತು ಅಣ್ಣ ತಮ್ಮ ಅನ್ನೋದು ರಿಲೇಷನ್ನೇ ಉಳಿಯಂಗಿಲ್ಲ. ಹಾಗಾಗಿ ಬಡ ಬಡ ಅವ್ನು ಹೊಡಿತೀನಿ, ಹೊಡೆದು ಇವಂಗೆ ಎಬಿಸ್ತೀನಿ, ಎಬಿಸಿ ಕರ್ಕೊಂಡು ಹೋಗ್ತೀನಿ ಇವಂಗೆ, ಬಾ ಪಾ ತಮ್ಮ ಭಾಳ ಹೊಡೆದಿ ಬಾ ನೀನು ಅಂತಂದು ಕರ್ಕೊಂಡು ಇಲ್ಲೇ ಡ್ರಾಪ್ ಡ್ರಾಪು ಅಂತ ನೀವು ಹ್ಞೂ ಅಂತಂದು ಡ್ರಾಪ್ ಕೊಡಿ ಹೋಗ್ತೀನಿ ರೀ.
ಅಪ್ಪ ಹೇಳ್ತೀನಿ ನೋಡ್ರಿ ಅಲ್ಲಿ ನೋಡ್ರಿ ಅಪ್ಪ ಇವ್ರು ಯಾವ ಪರಿ ಫೈರ್ ಮಾಡ್ತಾರಂದ್ರೆ ಏ ಅವನು ಇಡೀ ಪಬ್ಜಿ ಒಳಗೆ ಇವ್ರಿಗೆ ಗನ್ ಸಿಕ್ಬಿಟ್ಟೈತೆ ಅನ್ನೋ ರಂಗೆ ಹೊಡಿತಾರೆ. ಬಟ್ ಇವರಿಗೆ ಗೊತ್ತಿಲ್ಲ ರೀ, ನಾವು ಇವ್ರಕಿನ ದೊಡ್ಡ ಪ್ರಸಾದ್ ಕೊಡೋರು ಅಂತಂದು ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರು ನಮಗೆ ಪ್ರಸಾದ ಕೊಡೋಕೆ ಬರ್ತಾರೆ ನೋಡ್ರಿ ಮಾಂಸಗಳ ಮಕ್ಕಳು, ನಮ್ಮ ಬಗ್ಗೆ ಗೊತ್ತಿಲ್ಲ ಬಿಟ್ಟಿಲ್ಲ ಇವರಿಗೆ. ಹಾಂ ಈಗ ಹೆಂಗೆ ಹೆಂಗೆ ಪ್ರಸಾದ ಸಿಗುತ್ತೆ ಇವ್ರಿಗೆ ನೋಡಿರಿ. ಬಟ್ ಇವ್ರದ್ರ ಒಬ್ಬ ನಮಗೆ ಕೊಡ್ತಾನೆ ರೀ ಇಬ್ರಿಗೂ ಪ್ರಸಾದ, ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ನಾವು. ಅಷ್ಟು ಚಂದ ಹೊಡಿತಾನೆ ಅವ ನಮಗೆ. ಹಾಂ ಹೆಂಗೆ ನೋಡ್ಕೋಬೇಕು, ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ನಾವು, ಅಷ್ಟು ಚಂದ ಹೊಡಿತಾನೆ. ಆದ್ರೆ ಅವ ಹೊಡೆಸ್ ಹೊಡೆದವ ಏನದಲ್ಲ ರೀ, ಅವ್ನ ಮೇಲೆ ನಂಗೆ ಇಷ್ಟು ಸಿಟ್ಟು ಬಂದಿತ್ತಂದ್ರೆ ಈ ಮ್ಯಾಚ್ ಆಡುವಾಗ. ಅದು ಒಂದು ಆಲ್ ಅಂತ ಆಪ್ಷನ್ ಇರ್ತೈತ್ರಿ ಇಲ್ಲಿ, ಆ ಮೈಕ್ ಆಲ್ ಅಂತ ಇಟ್ರೆ ಎಲ್ಲರಿಗೂ ಕೇಳ್ತೈತೆ. ಆ ಆಲ್ ಮೈಕ್ನಾಗ ಇಟ್ಟು ಯಾವ ಪರಿ ಬೈದೇನೋ ಹಂಗಂದ್ರೆ, ಥೋ ನಾ ಬೈದಿದ್ದು ರೆಕಾರ್ಡ್ ಮಾಡಿ ಹಾಕಿದ್ನಿ ಅಂದ್ರೆ ನೀವು ನನ್ನ ಹುಡುಕ್ಯಾಡ್ಕೊಂಬಂದು ಮನೆಗೆ ಬಂದು ಹೊಡೆದೋಕ್ಕಿದ್ದು ಆ ಪರಿ ಬೈಸ್ಕೊಂಡ. ಅವ ಎದಕ್ಕೆ ಬೈಸ್ಕೊಂಡಾನಂದ್ರೆ ನೀವು ನೋಡ್ರಿ, ನಿಮಗೂ ಸಿಟ್ಟು ಬರ್ತೈತೆ ಅವ ಹೊಡೆದಿದ್ದು ನೋಡಿದ್ರೆ. ಹಾಂ ಅವಾಗ ನಿಮಗೇನು ಸಿಟ್ಟು ಬಂತಂದ್ರೆ ಗೊತ್ತೈತಲ್ಲ ನಿಮ್ಗೆ ಹೆಂಗೆ ಸಮಾಧಾನ ಮಾಡ್ಕೋಬೇಕಂತಂದು. ಕಮೆಂಟ್ ಸೆಕ್ಷನ್ ಖಾಲಿ ಐತೆ ರೀ, ದೊಡ್ಡದೈತೆ ಕಮೆಂಟ್ ಸೆಕ್ಷನ್, ಆರಾಮ್ ಸಮಾಧಾನ ಮಾಡ್ಕೊಳಿ. ಮತ್ತು ಅವನು ಭಾಳ ಸಿಟ್ಟು ಬಂದಿದ್ರು ಒಂದು ಲೈಕ್ ಮಾಡಿರಿ ಬಿಡಿ. ಅಲ್ರಿ ನೋಡ್ರಿ, ನಾನು ನಿನ್ನೆ ಹೇಳಿದ್ದೆ ನಿನ್ನೆ ವಿಡಿಯೋದಾಗ, ನಂದೊಂದು ಎಲ್ಲಿ ಇಡಲಿ ಅಂತ ಬಂದವ್ರಿಗೆ ತಾವೇ ಹಿಡಿಸ್ಕೊತಾರ ಅಂತ ಹೇಳಿದ್ದೀನಿ ನಾನು. ಹಂಗಾಗತ್ತೆ ನೋಡ್ರಿ, ನಾ ಅಲ್ಲ ಎದ್ರಿಗೆ ಸುಮ್ಮನೆ ನನ್ನ ಪಾಡಿಗೆ ನಾನು ಎದ್ರಿಗೆ ಫೈಟ್ ಮಾಡಾಕತ್ತೀನಿ. ಹಾಂ ಸುಮ್ಮನೆ ಇರ್ಬೇಕಿಲ್ಲ, ಏ ಇಲ್ಲ ನಂದೊಂದು ಇಡೋರ್ನ ನಾವು ನಂದೊಂದು ಇಡೋದೇ ಇಲ್ಲೇ ಎಲ್ಲರ ಅಂತಂದು ಬಂದರು ಮೂರು ಮಂದಿ. ನಾ ಅವ್ರಿಗೆ ಇಟ್ಬಿಟ್ಟೆ ನೋಡ್ರಿ, ಇಡಿಸ್ಕೊಂಡು ಕೆಲಸ ಮಾಡಬಾರ್ದು ಯಾವಾಗಲೂ ಜೀವನದಾಗ. ಸಮಾಧಾನ ಇರ್ಬೇಕು, ಸಮಾಧಾನ ಶಾಂತಿ ಇತ್ತಂದ್ರೆ ಸಮೃದ್ಧಿ ಇರ್ತೈತಿ. ಯಾರು ಸ್ವಲ್ಪ ಇವು ಪ್ರೊಫೆಸರ್ ಲೆಕ್ಚರರ್ಸ್ ಇವು ಇನ್ನೇನೇನೇನು ಮಾತಾಡಕತ್ತೀನಿ ಹೌದು ಚಂದ್ರೆ, ಇಂಥವು ಲೆಕ್ಚರ್ ಕೊಟ್ಕೊಂತಿರ್ತೀವಿ ನಾವು ಅವಾಗ ಅವಾಗ. ಅದಕ್ಕೆ ನಾ ಹೇಳಿದ್ರಿ ರೀ, ವೀಡಿಯೋ ನೀವು ನೋಡಿರಿ, ನಿಮ್ಮ ಎಲ್ಲರಿಗೂ ತೋರಿಸ್ರಿ, ಶೇರ್ ಮಾಡಿರಿ ಅಂತ ಇದಕ್ಕೆ ಹೇಳೋದು. ಅವರು ಶಾಣೆ ಹಾಕ್ಬೇಕು ಬೇಡ್ರಿ ನಮ್ಮ ಮಾತು ಕೇಳಿ. ಸೊ ಅದೆಲ್ಲ ಆತು, ಈಗ ಇಲ್ಲಿ ಸಾಯ್ತೇನೆ ನೋಡಿರಿ, ನೀವು ನೋಡಿರಿ ಫಸ್ಟ್ ನಾ ಹೆಂಗೆ ಸಾಯ್ತೀನಿ, ಆಮೇಲೆ ನಿಮಗೆ ಸೆಟ್ ಬಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಎಷ್ಟು ಸೆಟ್ ಬಂದೈತೆ ಅನ್ನೋದು ತೋರಿಸ್ರಿ. ಇವ್ರಿಗೆ ಇವ್ಗೆ ಏನು ಅನ್ಬೇಕು ಹೇಳ್ರಿ, ಕ್ಯಾಂಪರ್ ಅನ್ಬೇಕು, ಸ್ನೇಕ್ ಅನ್ಬೇಕು, ಏನಂದರೂ ಅದ್ರ ಮರ್ಯಾದೆ ಹೋಗುತ್ತೆ ನೋಡ್ರಿ ಅಂಥ ಪ್ಲೇಯರ್ ಇವ. ಅದಕ್ಕೆ ನಮ್ಮ ಹುಡುಗ ಏನಂದೆ, ನಾ ಅಂತೂ ಸತ್ಯನ ಹೆಂಗಿದ್ರು ಇವಂಗೂ ಸಾಯಿ ಹೊಡಿಬೇಕಲ್ಲ. ಅದಕ್ಕೆ ಏ ಭಾಳ ಹೊಡ್ದೀನಿ ಭಾಳ ಹೊಡ್ದೀನಿ, ನಾವು ಒಂದು ಬುಲೆಟ್ ಹೊಲ್ದು ಹೊಡೆದಿಲ್ಲ ರೀ ಇವಂಗೆ. ನಾ ಇವಂಗೆ ಹೇಳ್ತೀನಿ ಏ ಭಾಳ ಹೊಡ್ದೀನಿ ಭಾಳ ಹೊಡ್ದೀನಿ, ಹೋಗಿ ನೀವು ಒಂದು ಬುಲೆಟ್ ಹೊಡಿ ಇವಂಗೆ, ಸಾಯ್ತಾನೆ ಸಾಯ್ತಾನೆ ಅಂತಂದು ಕಳಿಸಿ ಸಾಯಿ ಹೊಡೆದ್ಬಿಡ್ತೀನಿ ರೀ. ಇನ್ನೊಂದು ಮ್ಯಾಚ್ ಆಡ್ಬೇಕಲ್ಲ ರೀ, ಮತ್ತೆಲ್ಲ ಇವ ಸಾಯಿ ಮಟ್ಟ ನೋಡ್ಕೊಂಡು ಕುಂದಿರ್ಬೇಕು, ಬೇಸರ ಆಕೈತಿ. ಸೊ ಹಂಗಂತರೂ ಸಾಯಿ ಹೊಡೆದೆ ಅವಂಗೆ, ಹೊಡೆದು ಇನ್ನೊಂದು ಮ್ಯಾಚ್ ಆಡೋಕೆ ಚಾಲು ಮಾಡಿದೆ ರೀ. ಈ ಮ್ಯಾಚ್ನಾಗ ಏನು ಹೇಳಿರಿ ನೀವು ನೋಡ್ರಿ, ನೀವು ಊಟ ಏನು ರಾತ್ರಿ ಹೊತ್ತಿನ ನೋಡಾತ್ತೀರಿ ನೀವು ಅಂದ್ರೆ, ಇಲ್ಲ ಮುಂಜಾನೆ ಹೊತ್ತು ನಾಷ್ಟಾ ಟೈಮು ಸಂಜೆ ಟೈಮ್ ಏನು ನೋಡಾತ್ತೀರಿ ಅಂದ್ರೆ, ಈ ವಿಡಿಯೋ ನೋಡೇ ಹೊಟ್ಟೆ ತುಂಬ್ತೈತೆ ನಿಮ್ದು. ನೀವು ಊಟ ಮಾಡೋದು ಬೇಡ, ಈ ಈ ವಿಡಿಯೋ ನೋಡೇ ಹೊಟ್ಟೆ ತುಂಬ್ತೈತೆ ನಿಮ್ದು. ಅಷ್ಟು ಚಂದ ಐತೆ ರೀ ಇದ್ರಾಗ ಚಿಕನ್ ಡಿನ್ನರ್ ನೋಡ್ರಿ ನೋಡ್ರಿ, ಸುಮ್ಮನೆ ನೋಡ್ಕೊಂತ ಹೋಗ್ರಿ ನೀವು, ಹಂಗೆ ಮಜಾ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವೇನು ರೀ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಫಸ್ಟ್ ಪಾಸ್ ಮಾಡಿರಿ, ಹೋಗಿ ಲೈಕ್ ಮಾಡಿಬರ್ರಿ. ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಪಟ್ ಅಂತ ಹೇಳಿಬರ್ರಿ. ನಾ ಇಲ್ಲಿಂದ ಸೀದಾ ಕಂಟೈನರ್ ಮೇಲೆ ಲ್ಯಾಂಡ್ ಮಾಡೋದ್ರಾಗ ಪಟ್ಟನಿ ಕೆಲಸ ಮಾಡ್ಕೊಂಬರ್ರಿ, ಲಘು ಹೋಗ್ರಿ, ಪಾಸ್ ಮಾಡಿ ಹೋಗ್ರಿ ಮಾಡ್ಕೊಂಡು ಹೊಳ್ಳಿ ಬರ್ರಿ. ಅಷ್ಟಾಗ ನಾ ಕಂಟೈನರ್ ಮೇಲೆ ಇಳಿದು ಗನ್ ತೊಗೊಂಡಿರ್ತೀನಂತ. ಸೊ ಆ್ಯಸ್ ಯೂಶ್ವಲ್ ಹೇಳಿದ್ದು ನನಗೆ ಆಯ್ಸು, ಹಾರ್ಡ್ರಪ್ಪ ಆಗಿದ್ರು ಇಳಿದ್ನು ಹಾರ್ಡ್ರಪ್ಪ, ಅಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗಂಗೆ ಇಲ್ಲ ಹಾರ್ಡ್ರಪ್ನಾಗ. ಸೊ ಹಾರ್ಡ್ರಪ್ ಅಂತೂ ಇಲ್ಲಿ ಇಳಿದಿದ್ವಿ. ಆ್ಯಂಡ್ ಏನು ಹೇಳಬೇಕ್ರಿಪ್ಪ, ನಂಗೆ ಹೇಳಕ್ಕೆ ಒಂಥರ ಆಕೈತಿ. ಈಗ ಇಂಥವೆಲ್ಲ ಜಾಗ ಇರ್ತಾವೆ ನೋಡ್ರಿ, ಇಲ್ಲಿ ಹುಯ್ಯಿ ಅಂತಂದು ಮಂದಿ ಇಳಿ ಜಾಗದಾಗ ಗನ ಸಿಗಂಗಿಲ್ಲ ಒಟ್ಟೆ. ಆ ಎಲ್ಲಿವರೆಗೂ ಸಿಗಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಕೇಳ್ಬೇಕು, ನಾ ಅಣ್ಣ ಅಣ್ಣ ಒಂದು ಗಣ್ಣಿದ್ರೆ ಕೊಡೋಣ ಅಣ್ಣ ಅಣ್ಣ ಅನ್ಬೇಕು. ಅವಾಗ ಅಲ್ಲಿ ಅವಾಗ ಕೊಡ್ತಾರೆ ಅವ್ರು, ಅವಾಗ ಗನ್ ಸಿಗುತ್ತೆ, ಅಲ್ಲಿ ಹುಡುಗ ಗನ್ನ ಸಿಗಂಗಿಲ್ಲ. ಸೊ ಅಲ್ಲಿ ಇಲ್ಲಿ ಓಡಾಡೋ ಒಂದು ಗನ್ ಸಿಕ್ತು. ಆ್ಯಕ್ಚುಲಿ ಏನಾದ್ರಿ ಗನ್ ಸಿಕ್ತು, ಎಷ್ಟು ಓಡಾಡಿದ ಮೇಲೆ ಗನ್ ಸಿಕ್ಕಿತ್ತು, ಖುಷಿಲೇ ಜಿಗದಾಡಕತ್ತಿದ್ದೆ, ಅದ್ರಾಗ ಇವನು ಸಿಕ್ಕ. ಸೊ ಜಿಗದ್ ಜಿಗದ್ ಅವಂಗು ಒಂದು ಬಿಸ್ಕಿಟ್ ಬಿದ್ದು ಪ್ರಸಾದ ಸಿಕ್ಕ ಮೇಲೆ ಇಲ್ಲಿ ಬರ್ತೀವಿ ಇಲ್ಲಿ ನಮ್ಮ ಹುಡುಗ ಅಯ್ಯೋ ಅಣ ಎನಿಮಿ ಅದರಲ್ಲಿ ಅಂತ, ಏ ಬಾವ ಯಾಕೆ ಕೊಡೋನು ಪ್ರಸಾದ ಇವ್ರಿಗೂ ಅಂತಂದು ಬಂದು ಇಲ್ಲೊಬ್ಬಂಗ ಚಂದ ಎಷ್ಟು ಚಂದ ಸ್ವೀಟಾಗಿ ಪ್ರಸಾದ ಕೊಡ್ತೀನಿ ರೀ, ಸೀದಾ ತಲೆಯಾಗ ಬಾಯಾಗ ಹೋಗ್ಬಿಡ್ತೈತೆ ಅವಂಗದು ಪ್ರಸಾದ. ಸೊ ಹಂಗೆ ಮುಂದೆ ಓಡೋಕ್ಕಿರ್ತೀನಿ ನಾನು, ನಮ್ಮ ಹುಡುಗರು ಹೇಳ್ತೀನಿ ಏ ನೀ ಗಾಡಿ ತೊಗೊಂಡು ರಶ್ ಮಾಡಿರಪ್ಪ ಅಲ್ಲಿ ಮ್ಯಾಗ ಹೋಗ್ರಿ, ನೀವು ಹೊಡೀರಿ ನಾ ಇಲ್ಲಿಂದ ಕವರ್ ಕೊಡ್ತೀನಿ ಅಂತಂದು. ಯಾಕೆ ಹಂಗಂದೆಂದ್ರಿ ರೀ, ನಾವು ಇಲ್ಲೇ ಅವ್ರೇನರ ಅಲ್ಲಿ ಹೋಗಿ ಹೊಡೆಸ್ಕೊಂಡ್ರೆ ಅವ್ರು ಸಾಯಿ ಮಟ್ಟ ನಿಂದ್ರದ ಸತ್ತ ಮೇಲೆ ಹೋಗಿ ಹೊಡಿದು ಕಿಲ್ ಬರ್ತಾವಿಲ್ಲ, ಸ್ವಲ್ಪ ಸೆಲ್ಫಿಶ್ ಆಗ್ಬೇಕು ರೀ ಕಿಲ್ ಬೇಕಂದ್ರೆ. ಅದೇ ಸೆಲ್ಫಿಶ್ ಆಗೋದ್ರಾಗ
ಈ ಡಿ ಪಿ ಇಲ್ಲಿ 2 ಕಿಲ್ ಕಳಿಸ್ತೀರಿ ನಂದು. ಡಿ ಪಿ ಭಾಳ ಸ್ಲೋ ಫೈರಿಂಗ್ ರೇಟ್ ಐತಿ. ಸೊ ಗೈಸ್, ಕ್ಲೋಸ್ ರೇಂಜ್ನಾಗ ಡಿ ಪಿ ಯೂಸ್ ಮಾಡೋದು ಈಸ್ ನಾಟ್ ಗುಡ್ ಆಪ್ಷನ್. ಮಿಡ್ ರೇಂಜ್ ಲಾಂಗ್ ರೇಂಜಿಗೆ ಬೆಸ್ಟ್ ಗನ್. ಸೊ ಇದನ್ನು ಟಿಪ್ಪರ್ ಅನ್ಕೋರಿ, ಏನಾರು ಅನ್ಕೋರಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಓಕೆ, ಇಲ್ಲಂತರೂ ಆ ಸ್ಕಾಟ್ ಕ್ಲಿಯರ್ ಮಾಡ್ತೀವಿ. ಆ್ಯಂಡ್ ನಮ್ಮ ಹುಡುಗಗೆ ಪ್ರಸಾದ್ ಸಿಕ್ಕಿರುತ್ತೆ, ಅವ್ನು ಹೊಟ್ಟೆ ತುಂಬಕ್ಕಿಂತ ಮುಂಚೆ ನಾವು ಅವ್ನಿಗೆ ಎಬಸ್ತೀನಿ. ಇಲ್ಲೇ ಎಬಸಿ ಇಲ್ಲೇನಾಗ್ತೈತೆ ರೀ, ಇಲ್ಲಿ ನೋಡ್ರಿ, ಇಲ್ಲೇ ಭಾಳ ಶೋ ಹೊಡಿಬಾರ್ದು ಅಂತಾರೆ ನೋಡು. ಅದು ಎದಕ್ಕೆ ಅಂತಾರೆ ಹಿರಿಯರು ಅಂತಿರ್ತಾರೆ ನೋಡು, ಭಾಳ ದಿಮಾಗ್ ಮಾಡಬಾರ್ದು, ಭಾಳ ಶೋ ಹೊಡಿಬಾರ್ದು ಅಂತಿರ್ತಾರಲ್ಲ, ಅದು ಎದಕ್ಕೆ ಹಂಗೆ ಎದಕ್ಕೆ ಮಾಡಬಾರ್ದು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಸಿಂಪಲ್ಲಾಗಿ ಸ್ಕೋಪ್ ಹಾಕಿ ಹೊಡೆದಿದ್ರೆ ಮುಗಿದು ಹೋಗ್ತಿತ್ತು, ಒಂದು ಕಿಲ್ ಬರ್ತಿತ್ತು. ಇಲ್ಲ, ದೊಡ್ಡ ಪೀಕ್ ಮಾಡಿ ಸ್ಕೋಪ್ ಹಾಕಿಯೇ ಹೊಡಿಬೇಕು ಅಂತಂದು ಶೋ ಹೊಡ್ಯಾಕೆ ಹೋದೆ. ಅವಳು ನನಗೆ ಪ್ರಸಾದ ಕೊಟ್ಟ, ನಾ ಅವ್ನು ಪ್ರಸಾದ ಕೊಡಕ್ಕೆ ಹೋರು, ಅವನೇ ನನಗೆ ಪ್ರಸಾದ ಕೊಟ್ಟ. ಸೊ ನಾವು ಹೊಟ್ಟೆ ಹಿಡ್ಕೊಂಡು ಹೊಯ್ಕೊಂಡು ಹತ್ತಿದ್ದೆ. ನೋಡ್ರಪ್ಪ, ನಾ ಸತ್ತೆ, ಇವಾಗ ಆಯ್ತು ನೋಡಿ, ಇನ್ನೂ ಮಾಡೋದೇ ಇಲ್ಲ ನಿಮ್ಮ ಜೋಡಿ. ಸೊ ನಾ ಸಾಯ್ಬಾರ್ದು ನಿಮ್ಮ ಜೋಡಿ, ನಾ ಇನ್ನೂ ಮಾಡ್ಬೇಕಂದ್ರೆ ಬಂದು ಉಳಿಸ್ರಿ. ಇಲ್ಲ ಹಂಗೆ ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಧಮ್ಕಿ ಹಾಕ್ದಂಗೆ ಮಾಡಿದೆ. ಪಾಪ ಹುಡ್ರಿ ಹೆದ್ರಿ, ಸಣ್ಣ ಹುಡ್ರ ಹೆದ್ರಿ ಬಂದುಬಿಟ್ರೆ ಉಳ್ಸಕ್ಕೆ. ಬೇರೆ ಸಣ್ಣ ಹುಡ್ರ ಮುಂದೆ ಹವಾ ಮಾಡ್ಕೋಬೇಕು, ನಾವು ಎಲ್ಲ ಸಣ್ಣ ಹುಡ್ರ ಮುಂದೆ ನಮ್ದು ಹವಾ. ಸೊ ಇಲ್ಲೇ ಎಲ್ಲ ಗೈಸ್ ಎನಿಮಿ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಸೊ ಫೈನಲಿ ಇಲ್ಲಿ ಫ್ಲೇರ್ ಹೊಡೆದ್ರು ಪೋಚಿಂಗಿ ಒಳಗೆ. ಸೊ ಅದಕ್ಕಂತಂದು ಇಲ್ಲಿ ಬಂದಿದ್ವಿ. ಆ್ಯಂಡ್ ಇಲ್ಲಿ ಆಲ್ರೆಡಿ 2 ಸ್ಕ್ವಾಡಿನ ಫೈಟ್ ನಡೆದಿತ್ತು. ಇಬ್ರಿಗೆ ಎಷ್ಟು ಚಂದ ತಲೆ ಹೊಡಿತೀನಿ ಇಲ್ಲೇ ನೀವು ನೋಡ್ರಿ. ಒಂದು, ಒಬ್ಬೊಂದಂತರೂ ತಲೆ ಹೊಡೆದೆ, ಎಷ್ಟು ಚಂದ ಹೊಡೆದೆ ನೀವು ನೋಡಿರ್ಬೇಕು. ಕೆಂಪು ಕೆಂಪಂದೆಲ್ಲ ಹಾರಾಗತ್ತಿತ್ತಲ್ಲಿ ರಕ್ತ, ಅಷ್ಟು ಚಂದ ತಲೆ ಹೊಡೆದೆ. ಇನ್ನೊಬ್ಬೊಂದು ತಲೆ ಹೊಡಿತಿದ್ದೆ ನೋಡ್ರಿ. ತಲೆ ಹೊಡ್ಯಾಕೆ ನಾವು ಭಾಳ ಎತ್ತಿದ ಕೈ ನಮ್ಮದು. ತಲೆ ಹೊಡೆಸ್ಕೋಬಾರ್ದಂದ್ರೆ ನಮ್ಮ ನಾವು ಎಲ್ಲಿರ್ತೀವಿ ಅಲ್ಲಿಟ್ಟ ದೂರ ಇರ್ಬೇಕು. ಇಲ್ಲ ಸನೀಪ್ ಬಂದ್ರಿ ತಲೆ ಹೊಡೆಸ್ಕೊಂತೀರಿ ಅಷ್ಟ. ಸೊ ನಾನು ಇಲ್ಲಿ ಇಬ್ಬರು ಮಂದಿ ಹೊಡೆದಿನಿ ಅಂತಂದು ಫುಲ್ ಹವಾದಾಗೆ, ಅವನು ನನಗೇ ಹೊಡಿತಾನಲ್ಲೇ ಅಂತಂದು ಇಲ್ಲಿ ಹೊರಗೆ ಬರ್ತೀನಿ. ಹೊರಗೆ ಬಂದೆ, ನೋಡಿ ಹೆಂಗೆ ಹೊಡಿತೀನಿ ಹೊರಗೆ ಹೋಗಿ ಅಂತಂದು ದಿಮಾಗ್ ಮಾಡಿ ಬರ್ತೀನಿ. ಇಲ್ಲಿ ಎಲ್ಲರೂ ಫೈರ್ ಮಾಡೋದಕ್ಕೆ ಟ್ಯಾಗ್ ಸಡ್ಲಾಕೈತಂದು, ಏ ಅವನು ಬ್ಯಾಡಪ್ಪ ಇದು, ಸುಮ್ಮನೆ ಭಾಳ ಹೀರೋ ಹಾಕಿ ಹೋಗಿ ಹೊಡೆಸ್ಕೊಂಡು ಸಾಯೋದು ಯಾವಂಗೆ ಬೇಕು. ಮತ್ತು ಕಂಟೆಂಟ್ ಆಗಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋದು ಹಂಗಿಲ್ಲ. ನಾ ಆಲ್ರೆಡಿ ಹೇಳಿಬಿಟ್ಟೆ ನಿಮ್ಗೆ ರೆಗ್ಯುಲರ್ ವೀಡಿಯೋ ಬರ್ತಾವ ಅಂತಂದು. ಮತ್ತು ರೆಗ್ಯುಲರ್ ವೀಡಿಯೋ ಮಾಡೋಕೆ ಮತ್ತು ಒಂದು ಚಿಕನ್ ಡಿನ್ನರ್ ಆದರೆ ಅಪ್ಲೋಡ್ ಮಾಡಬೇಕಲ್ರಿ. ಸೊ ಮತ್ತು ಸತ್ತು ಚಿಕನ್ ಡಿನ್ನರ್ ಆಗ್ಲಿಕ್ಕಂದು ಹೆಂಗಪ್ಪ ಅಂದ್ಕೊಂಡು ಒಳಗೆ ಬಂದೆ ಸುಮ್ಮನೆ. ಬಟ್ ಇಲ್ಲಿ ಒಬ್ಬ ಬ್ರೋಕನ್ ವಾಲಿಗೆ ಬಂದು ಇಲ್ಲಿ ಕುಂತು ಏನು ಮಾಡ್ತಿರ್ತಾನೆ, ಏನೋ ಹುಲ್ಲು ಕಿತ್ತಿರ್ತಾನೋ ಏನೋ, ಅಲ್ಲಿ ಕುಂತಿರ್ತಾನೋ ಅಲ್ಲಿ ಹುಲ್ಲಾಗ, ಹುಲ್ಲಾಗ ಹೂ ಹುಲ್ಲಾಗ ಕೂತಿರ್ತಾನಲ್ಲಿ. ಸೊ ಅವ್ಗೆ ಬೀಳ್ತಾವ್ರಿ ಬಿಸ್ಕಿಟ್. ಸೊ ಗೈಸ್, ಪ್ರೀ ಫೈರ್ ಆಲ್ವೇಸ್ ಇನ್ನೊಂದು ಏನಂತಂದ್ರೆ, ಎನಿಮಿ ನಿಮಗೆ ಏನು ಅನ್ಸುತ್ತೆ ಯಾವ ಕಡೆ ಬರ್ಬೋದು ಅನ್ಸುತ್ತಲ್ಲ ಆ ಕಡೆ ಅಡ್ವಾನ್ಸ್ ಫೈರ್ ಮಾಡಿರಿ. ಅದು ಒಂದು ಟಿಪ್ಪರ್ ಅನ್ಕೋರಿ, ಏನಾರ ಅನ್ಕೋರಿ. ಸೊ ಎನಿಮಿ ಈ ಕಡೆ ಬರ್ಬೋದು ಅಂತಂದು ನಿಮ್ಗೆ ಏನಾರ ಅನ್ನಿಸ್ತು ಅಂದ್ರೆ ಒಂದು ಸುಮ್ಮನೆ ಒಂದು ಪ್ರೀ ಫೈರ್ ಮಾಡಿರಿ. ಅಲ್ಲಿ ಬಂದ ಅಂದ್ರೆ ಫಸ್ಟ್ ಡ್ಯಾಮೇಜ್ ನಿಮ್ದು, ಕಿಲ್ ನಿಮ್ಗೆ. ನೀವು ಮಾಡಲಿಲ್ಲ ಅಂದ್ರೆ ಆ ಸೈಡಿಂದ ಬರ್ತಾನೆ ನಿಮಗೆ ಪ್ರಸಾದ ಕೊಟ್ಟು ಹೋಗ್ತಾನೆ ಎನಿಮಿ. ಸೊ ಎದುರಿಗಂತರೂ ಇಲ್ಲಿ ನಾಕ್ ಮಾಡಿದ್ದೆ ಗೈಸ್, ನೀವು ನೋಡಿದಿರಿ. ಸೊ ಇಲ್ಲಿಂದ ನಾನು ಹಂಗೆ ಮುಂದೆ ಹೋಗ್ತೀನಿ, ಅವರಿಗೆ ಇರ್ಬೇಕು ಇಲ್ಲೇ ಇವ್ರು. ನನಗೆ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿರ್ತೀನಿ, ಇಲ್ಲಿ ಯಾರು ಇರೋಂಗಿಲ್ಲ, ಇದೇ ಸ್ಕ್ವಾಡ್ದವ್ರು ಫಿನಿಶ್ ಆಗ್ಯಾರ ಅಂತ ಅಂದ್ಕೊಂಡು ನಾ ಆರಾಮ್ ಲೂಟ್ ಮಾಡಿದ್ರಿ. ನಮ್ಮ ಹುಡುಗರೆಲ್ಲ ಅಲ್ಲಿ ಇದ್ದಿದ್ದ ಕ್ರೇಟ್ ಎಲ್ಲ ಲೂಟ್ ಮಾಡತ್ತಿರಿ ರೀ. ಅದಕ್ಕೆ ಸಂಬಂಧಿತ ಇವ ಖಾಲಿ ಇರೋದಂತ ಇಲ್ಲಿ ಬರ್ತೇನೆ. ಇವ ನನಗೆ ಎಷ್ಟು ಚಂದ ಪ್ರಸಾದ ಕೊಟ್ಟಿರ್ತಾನಂದ್ರೆ ಇನ್ನೇನು ಸಾಯೋ ನನ್ನ ಹೆಲ್ತ್ ನೋಡ್ಬೋದು ನೀವು. ಒಂದೇ ಹೇಳಿ ಅದು ಖಂಡಿತ ಕಂಡಿಲ್ಲ ಅನ್ನೋ ಹೆಲ್ತ್ ಐತಿ. ಸೊ ಇಲ್ಲ ಆ್ಯಕ್ಚುಲಿ ಗೈಸ್, ಇಲ್ಲಿ ಏನಾಗ್ತೈತಿ ಅಂದರೆ ಇಲ್ಲಿ ಹಂಗೆ ಓಡ್ಕೋ ಗಾಡಿ ಇರೋಂಗಿಲ್ಲ ನಮ್ಮ ಕಡೆ. ಸೊ ಓಡ್ಕೊತ ಓಡ್ಕೊತ ಇಲ್ಲಿವರೆಗೂ ಬಂದಿರ್ತೀವಿ. ಇಲ್ಲಿ ಒಂದು ಎನಿಮಿ ಇರ್ತಾರೆ ಈ ಮನೆಯೊಳಗೆ. ಸೊ ಇಲ್ಲಿ ಕಿಲ್ ಚೋರಿ ಮಾಡ್ತೀನಿ ರೀ ನಾನು, ನಾಚಿಕೆ ಬಿಟ್ಟು ಹೇಳಕತ್ತೀನಿ ಎಷ್ಟು ಚಂದ ಕಿಲ್ ಚೋರಿ ಮಾಡ್ತೀನಿ ನೋಡಿರಿ. ಪಾಪ ನಮ್ಮ ಹುಡುಗ ಎಷ್ಟು ಬುಲೆಟ್ ಹೊಡೆದಿರ್ತಾನೆ ಅವನಿಗೆ. ನಾ ಹೋಗಿ ಒಂದೇ ಬುಲೆಟ್ ಹೆಡ್ ಶಾಟ್ ಹೊಡೆದು ಫಿನಿಶ್, ಕಿಲ್ ಚೋರಿ ಅಂತಾರೆ ಅದಕ್ಕೆ. ಸೊ ಅಷ್ಟರಾಗ ನಮ್ಮ ಹುಡುಗ ಒಬ್ಬ ದೊಡ್ಡ ಫ್ಲ್ಯಾಂಕ್ ಮಾಡಿರ್ತಾನೆ ಇಲ್ಲೇ. ನಾ ಹೇಳ್ದಾಗ ಫ್ಲ್ಯಾಂಕ್ ಮಾಡೋಂಗಿಲ್ಲ ರೀ, ನಾ ಬ್ಯಾಡ್ ಅಂದಾಗ ಫ್ಲ್ಯಾಂಕ್ ಮಾಡ್ತಾರೆ. ಹಿಂಗಾಗುತ್ತೆ, ನಾ ಬ್ಯಾಡ್ ಅಂದಾಗ ಫ್ಲ್ಯಾಂಕ್ ಮಾಡ್ತಾರೆ, ಹಿಂಗೆ ಹೋಗಿ ನಾಕ್ ಹಾಕರ್. ಸೊ ಇವ ಆತು ಬಿಡಪ್ಪ ಫ್ಲ್ಯಾಂಕ್ ಮಾಡ್ಯ ನಾಕ್ ಆಗ್ಯಾನಂತ ಗಾಡಿ ತೊಗೊಂಬಂದು ಇವಂಗೆ ಉಳಿಸ್ತೀನಿ. ಅಷ್ಟರಾಗ ಅಲ್ಲೇ ನಮ್ಮ ಸಾವ್ಕಾರ ಕಾಂಕ್ರರ್ ಸಾವ್ಕಾರ ಅವ ನಾಕ್ ಹಾಕನ್ ಹೊಗ್ಗ. ಅವನು ಏನಪ್ಪ ಇವ್ರದು, ಇವ ಒಬ್ಬ ಇಲ್ಲಿ ಓಡಿಸ್ತಾನ ಅವ ಅಲ್ಲಿ ಓಡಿಸ್ತಾನ, ಬರೇ ಓಡಿಸಾಡಕತ್ತಾರಲ್ಪ ಇವರು ಅಂತಂದು ತಲೆ ಕೆಟ್ಟ. ಏ ಅವನು ಈ ಸಲ ಅಂತೂ ನಾನು ಹೋಗಂಗಿಲ್ಲ, ನಮ್ಮ ಕಾಂಕ್ರರ್ ಸತ್ರ ಸಾಯಲಿ ಕಿಲ್ ಬರ್ತಾವ ನಮಗೆ ಅಂತಂದು ನಾ ಇಲ್ಲೇ ಸುಮ್ಮನೆ ಕುಂದಿರ್ತೀನಿ. ಬಟ್ ಆಮೇಲೆ ಪಾಪ ಅನಿಸೈತೆ ರೀ, ಏ ಹೋಲ್ ಬಿಡಪ್ಪ ಅದಕ್ಕೆ ಸುಮ್ಮನೆ ಉಳಿಸೂನು, ಅವಂದು 2 ಕಿಲ್ಲರ್ ತೋಳಿ ಅಂತಂದು ಉಳಿಸ್ತೀನಿ ರೀ ಬಡ ಬಡ. ಸ್ವಲ್ಪ ಸ್ಮೋಕ್ ಈಗ ಮಾಡಿ ಸ್ವಲ್ಪ ಪ್ರೋ ಅನಿಸ್ಬೇಕಲ್ರಿ, ನಿಮಗೆ ವೀಡಿಯೋ ನೋಡತ್ತಿರಿ. ನಾ ಹಂಗೆ ಸುಮ್ಮನೆ ಗಾಡಿ ತೊಗೊಂಡು ಹೋದೆ ಅಂದ್ರೆ ನಿಮ್ಗೇನು ಅನ್ಸುತ್ತೆ, ನೋವು ಬಿದ್ದಂಗೆ ಅದಾನಲ್ಲಿ ಸ್ವಲ್ಪ ಸ್ಮೋಕ್ ಮಾಡಿ ಗಾಡಿ ತೊಗೊಂಡು ಹೋದೆ ಅಂದರು ಇವ್ ಇವ್ ಇಂಪ್ರೂವ್ ಅದ ಅನ್ಲಿ, ಹಾಂ ಗಾಡಿ ತೆಗೋಕ್ಕೆ ಸ್ಮೋಕ್ ಮಾಡ್ತಾನಲ್ಲ ಅನ್ಕೋಬೇಕಲ್ಲ ನೀವು. ಮತ್ತು
ಅದಕ್ಕೆ ಅಂತಂದು ಸ್ಮೋಕ್ ಮಾಡಿ ಗಾಡಿ ತಗೊಂಡು ಅವ್ನ ಕಡೆ ಹೋಗ್ತೀನಿ, ಉಳಿಸ್ತೀನಿ. ಸೊ ನಾ ಆಲ್ವೇಸ್ ಹೇಳ್ದಂಗೆ, ಈಗ ಇನ್ನೊಂದು ಸಲ ಹೇಳ್ತೀನಿ, ನಮ್ಮ ಹುಡುಗರಿಗೆ ಹೊಡೆದವ್ರಿಗೆ ನಾ ಬಿಡಂಗಿಲ್ಲ. ನಮ್ಮ ಹುಡುಗ ಹೊಡೆದಾನ ಅಂದಮೇಲೆ ಅವನು ಹೊಡೆಸ್ಕೊತಾನ ಅಂದಂಗೆ. ಸೊ ಅದಕ್ಕೆ ಇಲ್ಲಿ ಇವ ಹೊಡೆದಾನ ಈಗ ನಮ್ಮ ಹುಡುಗಗೆ. ಸೊ ಇವ ಒಬ್ಬಂಗೆ ಹೊಡೆದಾನ, ನಾ ಅವ್ರಷ್ಟ್ರು ಹೊಡಿತೀನಿ. ಅದು ಹೆಂಗೆ ಹೊಡಿತೀನಿ ನೋಡ್ರಿ ನೀವು. ಬೇಡ್ರಿ ಬ್ಯಾ ತಿಳಿಯಂಗೆ ಕೇಳಿ ತಿಳುವಳಿಕೆ ಅನ್ನೋದೆ ಇಲ್ಲಿ ಬಿಡ್ರಿ. ಇವು ಎನಿಮಿಗಳಿಗೆ ನಾವು ಹೇಳ್ತೀವಿ, ನಮ್ಮ ಹುಡುಗರು ಹೊಡಿಬೇಡ್ರಿಪ್ಪ, ಹೊಡೆದ್ರೆ ಸಾಯ್ತಿರ್ರಿ ಅಂತಂದು ಹೇಳಿದ್ರೆ ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಆದರೂ ಹೊಡಿತಾವೆ ಸಾಯ್ತವು, ಹೊಡಿತಾವೆ ಸಾಯ್ತವು. ನಮಗೂ ಚಲೋನ ರೀ, ಕೇಡಿ ಇನ್ಕ್ರೀಸ್ ಆಗ್ತೈತೆ ನಮ್ಮದು, ಹೊಡೆಸ್ಕೋರಿ ನಿಮ್ಮವ್ರ ಅಂತ ನಾವು ಹೊಡೆಯೋರು ಹೊಡೆಯೋರು. ಸೊ ಆ್ಯಕ್ಚುಲಿ ಇಲ್ಲೇ ನಾನು ಒನ್ ನಾಕಿದ್ದಂತರು ಕಿಲ್ ಬರುತ್ತೆ ಗೈಸ್ ನಂಗೆ, ಯಾಕಂದ್ರೆ ನಾನು ಟಿಮ್ಮೆಟ್ ಫಿನಿಷ್ ಮಾಡಿ ಅವ್ನು ಕಿಲ್ ಕೊಡಿಸ್ತಾನೆ. ಬಟ್ ಇನ್ನೊಬ್ಬ ಇಲ್ಲಿ ಮ್ಯಾಗ ಹೋಗಿರ್ತಾನೆ, ಮ್ಯಾಗ ಅವಂಗೆ ಆ್ಯಕ್ಚುಲಿ ರಿವೈವ್ ಸಿಗ್ತಿರುತ್ತೆ ಅಷ್ಟರಾಗ. ನಮ್ಮ ಕಾಂಕ್ರರ್ ಏನದನ ಇನ್ನೊಂದು ನಾಕ್ ಮಾಡ್ತಾನೆ ಇಲ್ಲೇ ಸ್ಮೋಕ್ನಾಗ. ಸೊ ಇಲ್ಲೇ ಆಲ್ಮೋಸ್ಟ್ ಆ ಕಡೆಯಿಂದ ಲೆಫ್ಟಿಂದ ಅವ ಫ್ಲ್ಯಾಂಕ್ ಮಾಡಿರ್ತಾನೆ, ರೈಟಿಂದ ನಾನು ಫ್ಲ್ಯಾಂಕ್ ಮಾಡಿರ್ತೀನಿ. ಸೊ ರೈಟಿಗೆ ಬಂದರೆ ನಾ ಹೊಡಿತೀನಿ, ಲೆಫ್ಟ್ಗೆ ಹೋದ್ರೆ ಅವ ಹೊಡಿತಾನೆ. ಹಿಂಗೆ ಸ್ಟ್ರಾಟಜಿ ಇಟ್ಕೊಂಡು ನಾವಿಬ್ಬರು ಫ್ಲ್ಯಾಂಕ್ ಮಾಡ್ತೀವಿ. ಸೊ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಗೈಸ್. ಇವ್ನ ಲಕ್ಷ ನನ್ನ ಕಡೆ ಇರ್ತೈತಿ ಲಾಸ್ಟ್ ಇನ್ಮಿದ, ಬಟ್ ಅವ ನನ್ನ ಟಿಮ್ಮೆಟ್ ಹಿಂದಿಂದ ಅವ್ನು ಹೊಡಿತಾನೆ. ಇದನ್ನು ಟಿಪ್ಪರ್ ಅನ್ಕೋರಿ ಏನಾರ ಅನ್ಕೋರಿ ಗೈಸ್, ಈ ಟೈಪ್ ಫೈಟ್ನಾಗ ರೈಟ್ ಲೆಫ್ಟಿಂದ ಫ್ಲ್ಯಾಂಕ್ ಮಾಡಿದರೆ ಫುಲ್ಲು ಅದು ಹೆಂಗಂದು ಆವರ್ಸ್ಕೊಳ್ಳೋದು ಅಂತಾರಲ್ಲ ಆ್ಯಕ್ಚುಲಿ ರೈಟ್, ಹಂಗೆ ಮಾಡಿಕೊಂಡು ಹೊಡಿಬೇಕು ಇಂಥ ಫೈಟ್ ಒಳಗೆ ಎನಿಮಿಗೆ. ಇದು ಟಿಪ್ಪರ್ ಅನ್ಕೋರಿ, ನೀವು ಏನಾರು ಅನ್ಕೋರಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹಿಂಗೆ ಹೇಳಿದೆ. ಸೊ ಇಲ್ಲಂತರೂ ಫ್ಲ್ಯಾಂಕ್ ಫ್ಲೂಂಕ್ ಮಾಡಿ ಒಂದು ಚಿಕನ್ ಡಿನ್ನರ್ ಆಯಿತು. ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್, ಡೈಲಿ ವೀಡಿಯೋ ನೋಡ್ತೀರಿ, ಲೈಕ್ ಮಾಡ್ತೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿದ್ದವ್ರಿಗಂತರೂ ಭಾಳ ಥ್ಯಾಂಕ್ಸ್. ಆ್ಯಂಡ್ ಗೈಸ್ ಇನ್ 8 ಸಬ್ಸ್ಕ್ರೈಬರ್ಸ್ ಬೇಕು, 300 ಆಗಕ್ಕೆ ಜಸ್ಟ್ 8 ಸಬ್ಸ್ಕ್ರೈಬರ್ಸ್. ಸೊ ಪ್ಲೀಸ್ ಗೈಸ್, ನಂಗೆ ಗೊತ್ತೈತೆ ನೀವು ಮಾಡಿಸ್ತೀರಂತಂದು, ಆದರೂ ಇನ್ನೂ ಒಂದು ಸಲ ಹೇಳ್ತೀನಿ, ಪ್ಲೀಸ್ 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 8 ಸಬ್ಸ್ಕ್ರೈಬರ್ಸ್ ಬೇಕು ಜಸ್ಟ್. ಸೊ 300 ಮಾಡಿಬಿಡ್ರಿ ಗೈಸ್, 300 ಸಬ್ಸ್ಕ್ರೈಬರ್ಸ್ ಆದ್ರಂತೂ ನಾನು ನಮ್ಮ ಹುಡುಗೇನ ಅರ್ಬಿ ಹಾಕೊಂಡಲ್ಲ ಅರ್ಬಿಗೆ ಇರ್ಬೇಕು ಕಳಿಸಿ ಜಾಯಿಂಟ್ಸ್ ಹೊಡಿಸ್ಬಿಡ್ತೀನಿ.